Hey guys, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗ್ ಫಾರ್ ಸಿಂಹ ರಾಶಿಯವರಿಗಾಗಿ ಲಿಯೋ ಫಾರ್ ದ ಮಂತ್ ಆಫ್ ನವೆಂಬರ್ 2021. ಇದು ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ಎನರ್ಜೀಸ್ ಕುಡ್ ಬಿ ವೈಸ್ ವರ್ಸಸ್, ಸೊ ಪ್ಲೀಸ್ ನೋಡ್ಕೊಳ್ಳಿ. ಬಟ್ ಸ್ಟಿಲ್ ಇಟ್ಸ್ ಅ ಜನರಲ್ ರೀಡಿಂಗ್, ನಿಮ್ಮ ರೆಸನಲ್ಲಿ ಡೆಫಿನೆಟ್ಲಿ ತೊಗೊಳ್ಳಿ. ಸೊ ಮಂತ್ಲಿ ಲವ್ ರೀಡಿಂಗ್ ನೋಡೋಣ ಏನು ಎನರ್ಜೀಸ್ ಬರುತ್ತೆ. ಎನರ್ಜೀಸ್ ಕುಡ್ ಬಿ ವೈಸ್ ವರ್ಸ, ರಿಮೆಂಬರ್ ದಿಸ್. ಓಕೆ, ಸೊ ನೋಡೋಣ ಏನು ಎನರ್ಜಿ ಬರುತ್ತೆ ಫಾರ್ ಸಿಂಹ ರಾಶಿರವರ ಲವ್ ಲೈಫ್ಗಾಗಿ. ಓಕೆ, ಸೊ ಫಸ್ಟ್ ಮೆಸೇಜ್ ಐ ಆಮ್ ಗೆಟಿಂಗ್ ಸಿಕ್ಸ್ ಆಫ್ ಕಪ್ಸ್. ವಾವ್, ದ ಹ್ಯಾಂಗ್ ಮ್ಯಾನ್. ಓಕೆ, ಜಡ್ಜ್ಮೆಂಟ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಏಂಜಲ್ ಮೆಸೇಜ್ ತೊಗೊಳ್ಳೋಣ ಒಂದು. ಓಕೆ, ಪ್ಲೀಸ್ ಏಂಜಲ್ಸ್ ಗಿವ್ ಮೆಸೇಜ್ ಫಾರ್ ಸಿಂಹ ರಾಶಿ ಲಿಯೋ ದ ಮಂತ್ ಆಫ್ ನವೆಂಬರ್ 2021 ಫಾರ್ ಲವ್ ಲೈಫ್. ಪ್ಲೀಸ್ ಏಂಜಲ್ಸ್ ಗಿವ್ ಮೆಸೇಜ್ ಫಾರ್ ಲಿಯೋ ಸಿಂಹ ರಾಶಿ. ಓಕೆ, ಒನ್ ಮೋರ್ ಫಾರ್ ಲಿಯೋ. ಓಕೆ, ಸೊ ದ ಮೆಸೇಜ್ ಇಸ್ ಫಾರ್ ಸಿಂಹ ರಾಶಿ ಫ್ರಮ್ ಏಂಜಲ್ಸ್. ಕಮ್ಯುನಿಕೇಟ್ ಕ್ಲಿಯರ್ಲಿ, ಕಮ್ಯುನಿಕೇಷನ್ ಅಂತಿದ್ದೆ ನೋಡಿ ನಾನು. ಓಕೆ, ಸೊ ಗೈಸ್ ಇಸ್ ಕಂಗ್ರ್ಯಾಚುಲೇಷನ್ಸ್. ಸಿಕ್ಸ್ ಆಫ್ ಕಪ್ಸ್ ಇಸ್ ಹಿಯರ್, ಜಡ್ಜ್ಮೆಂಟ್ ಈಸ್ ಹಿಯರ್, ಬ್ಯೂಟಿಫುಲ್ ಕಾರ್ಡ್ಸ್. ಓಕೆ, ಸೊ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್. ಫಸ್ಟ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ, ನಿಮ್ಮ ಸೋಲ್ಮೇಟ್, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಪರ್ಸನ್ ಜೊತೆ ನೀವು ಕನೆಕ್ಟ್ ಇದ್ದೀರಾ. ಓಕೆ, ಕೆಲವೊಬ್ಬರಿಗೆ ಕಾರ್ಮಿಕ್ ಇರ್ತಾರೆ ಬಟ್ ಗುಡ್ ಕಾರ್ಮಿಕ್ ಪರ್ಸನ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ನಿಮ್ಮ ಪಾಸ್ಟ್ ಲೈಫ್, ನಿಮ್ಮ ಒಂದು 2-3 ಇಯರ್ಸ್ ಬ್ಯಾಕ್, 6 ಇಯರ್ಸ್ ಬ್ಯಾಕ್ ಯಾರೋ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಓಕೆ, ಈ ಒಂದು ಮಂತಲ್ಲಿ ಫ್ರೆಂಡ್ಶಿಪ್ ಜಾಸ್ತಿ ಮಾಡ್ತಾ ಇದ್ದೀರಾ, ತುಂಬ ಜನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಮನೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋ ಪ್ಲ್ಯಾನಿಂಗಲ್ಲಿದ್ದೀರಾ. ಕೆಲವೊಬ್ಬರು ಮದರ್ ಜೊತೆ ಕ್ಲೋಸ್ ಆಗಬೇಕು ಅಂತ ಥಾಟ್ಸ್ ಬರ್ತಾ ಇರಬಹುದು ನಿಮಗೆ ಅಂತ ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಡೆಫಿನೆಟ್ಲಿ ನಿಮ್ಮ ಒಂದು ಥಾಟ್ ನಿಜ ಆಗುತ್ತೆ, ಕಂಟಿನ್ಯೂ ಮಾಡಿ ಇದೇ ಥಾಟ್ನ. ಓಕೆ, ಆ್ಯಂಡ್ ಸಿಕ್ಸ್ ಆಫ್ ಕಪ್ಸ್ ಏನು ತೋರಿಸುತ್ತೆ ಅಂದರೆ, ನೀವೆಲ್ಲೋ ವಿಸಿಟ್ ಮಾಡ್ತೀರಾ ಅಥವಾ ನಿಮ್ಮ ಪರ್ಸನ್ ವಿಸಿಟ್ ಮಾಡ್ತಿದ್ದಾರೆ, ನಿಮ್ಮನ್ನು ಮೀಟ್ ಆಗೋಕ್ಕೆ ಇಬ್ಬರು ಭೇಟಿ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಸೇಮ್ ಜೆಂಡರಲ್ಲಿ ನನಗೆ ಎನರ್ಜಿ ಸಿಗ್ತಿದೆ, ಲೈಕ್ ಸೇಮ್ ಜೆಂಡರ್ ಪೀಪಲ್ ಇದ್ದೀರಾ, ಲೈಕ್ ಫೀಮೇಲ್ ಟು ಫೀಮೇಲ್, ಮೇಲ್ ಟು ಮೇಲ್. ಇದು ಕೆಲವೊಬ್ರಿಗೆ ಮಾತ್ರ, ನೀವಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಆ ಥರ ಜನನೂ ಇದ್ದಾರೆ. ಸೊ ಅವ್ರಿಗೆ ಈ ಒಂದು ಎನರ್ಜಿ ಮ್ಯಾಚ್ ಆಗ್ಬೋದು. ಓಕೆ, ಸೊ ಸೇಮ್ ಜೆಂಡರ್ ಕನೆಕ್ಷನ್ ಅವರು ಡೆಫಿನೆಟ್ಲಿ ತುಂಬ ಟೈಮ್ ಆದ ನಂತರ ಮೀಟ್ ಆಗ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಐ ಥಿಂಕ್ ನೀವು ಯಾವ್ದೇ ಕನೆಕ್ಟ್ ಆಗಿದ್ದೀರಾ, ಅವ್ರು ತುಂಬ ಫೇಮಸ್ ಇರ್ಬೋದು ಅಥವಾ ಪಬ್ಲಿಕ್ ಫಿಗರ್ ಆಗಿರ್ತಾರೆ. ಸೊ ಅವ್ರ ಜೊತೆ ನೀವು ತುಂಬ ಟೈಮ್ ಆದ ನಂತರ ಮೀಟ್ ಆಗ್ತಾ ಇದ್ದೀರಾ. ಸೊ ತುಂಬ ಸೆಕ್ಯೂರಿಟಿ ಎಲ್ಲ ಕಾಣಿಸ್ತಾ ಇದೆ, ಸೆಕ್ಯೂರಿಟಿ ಇದೆ ಅಕ್ಕಪಕ್ಕ, ಆ್ಯಂಡ್ ಯು ಪೀಪಲ್ ಅವರ್ ಮೀಟಿಂಗ್, ಆ್ಯಂಡ್ ಐ ಥಿಂಕ್ ರಿಸೀವಿಂಗ್ ಸಮ್ ಗಿಫ್ಟ್, ಸಮ್ ಫ್ಲವರ್ಸ್ ಅಂತ ಹೇಳ್ಬೋದು ನಿಮ್ಮ ಪರ್ಸನ್ ಕಡೆಯಿಂದ, ಅಥವಾ ನೀವು ಅವ್ರಿಗೆ ಏನೋ ಗಿಫ್ಟ್ ಕೊಡ್ತಾ ಇದ್ದೀರಾ. ಈ ಮಂತಲ್ಲಿ ನಿಮಗೆ ಡೆಫಿನೆಟ್ಲಿ ಒಂದು ಗಿಫ್ಟ್ ಸಿಗುತ್ತೆ ನಿಮ್ಮ ಪರ್ಸನ್ನಿಂದ, ವಿಚ್ ಯು ಕಾಂಟ್ ಎಕ್ಸ್ಪೆಕ್ಟ್. ಯುನೋ, ಲೈಕ್ ತುಂಬ ಟೈಮಿಂದ ನಿಮಗೆ ಅನಿಸ್ತಿರ್ಬೋದು ಈ ಪರ್ಸನ್ ನನಗೆ ಎಂದೂ ಏನೂ ಕೊಡೋದೇ ಇಲ್ಲ, ದಿಸ್ ಪರ್ಸನ್ ವೋಂಟ್ ಗಿವ್ ಮಿ ಎನಿಥಿಂಗ್ ಅಂತ. ಬಟ್ ನೋ, ದೇ ಆರ್ ಗೋಯಿಂಗ್ ಟು ಗಿವ್ ಯು ಸಮ್ ಗಿಫ್ಟ್ ಫೈನಲಿ. ಓಕೆ, ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಐ ಥಿಂಕ್ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಲೈಕ್ ಏನು ನಡೀತಿದೆ ಲೈಫಲ್ಲಿ, ನಿಮಗೆ ಒಂದು ಪಾಸಿಟಿವ್ ಥಿಂಗ್ ನಡೀತಿದ್ರು ಟೆನ್ಷನ್ ಮಾಡ್ಕೋತಾ ಇದ್ದೀರಾ, ನಿಜವಾಗ್ಲೂ ಇದು ನಡೀತಿದೆನಾ ಅಂತ ನೆಗೆಟಿವ್ ಆಗ್ತಿದ್ರು ಏಕೆ, ಈ ಥರ ತುಂಬ ಓವರ್ ಥಿಂಕಿಂಗ್. ಹ್ಯಾಂಗ್ ಮ್ಯಾನ್ ಯಾವಾಗ ಬಂದ್ರೂ ತುಂಬ ಜಾಸ್ತಿ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಸೊ ಇಫ್ ಯು ರಿಯಲಿ ವಾಂಟ್ ಟು ಥಿಂಕ್ ತುಂಬ ಜಾಸ್ತಿ, ದೆನ್ ಪ್ಲೀಸ್ ಥಿಂಕ್ ಅಬೌಟ್ ಪಾಸಿಟಿವ್. ಓಕೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಜಡ್ಜ್ಮೆಂಟ್ ಇದೆ, ಐ ಥಿಂಕ್ ಯು ಆರ್ ಪ್ರೇಯಿಂಗ್, ಏಂಜಲ್ಸ್ ಹತ್ರ ಪ್ರೇ ಮಾಡ್ತಿದ್ದೀರಾ, ಏಂಜಲ್ಸ್ ನನ್ನ ಲೈಫ್ ನಿನ್ನ ಕೊಟ್ಬಿಟ್ಟಿದ್ದೀನಿ, ಪ್ಲೀಸ್ ಸೇವ್ ಅಂತ ಮಾತಾಡ್ತಿದ್ದೀರಾ. ಡೆಫಿನೆಟ್ಲಿ ಏಂಜಲ್ಸ್ ನಿಮ್ಮ ಕೇಳ್ತಿದ್ದಾರೆ, ನಿಮ್ಮ ಪ್ರೇಯರ್ಸ್ ಕೇಳ್ತಿದ್ದಾರೆ, ಡೆಫಿನೆಟ್ಲಿ ಅವರು ನಿಮ್ಮ ವಿಶಸ್ ಪೂರ್ಣ ಮಾಡ್ತಾರೆ ಆನ್ ದ ರೈಟ್ ಟೈಮ್. ಸೊ ಇನ್ನೂ ರೈಟ್ ಟೈಮ್ ಬಂದಿಲ್ಲ, ಬರುತ್ತೆ. ಜಡ್ಜ್ಮೆಂಟ್ ಬಂದುಬಿಟ್ಟಿದ್ದಂದ್ರೆ ಡೆಫಿನೆಟ್ಲಿ ನಿಮ್ಮ ಪ್ರೇಯರ್ಸ್ ಆನ್ಸರ್ ಆಗ್ತಾ ಇದೆ. ಐ ಥಿಂಕ್ ನೀವು ತುಂಬ ಜನ ಇಂದ ಬ್ಲೆಸ್ಸಿಂಗ್ಸ್ ತೊಗೋತಾ ಇದ್ದೀರಾ, ಬೇರೆಯವ್ರಿಗೂ ಒಳ್ಳೇದು ಮಾಡ್ತಾ ಇದ್ದೀರಾ, ಆ್ಯಂಡ್ ಒಂದೆಲ್ಲ ಒಳ್ಳೆ ಕೆಲಸಗಳಿಂದ ನಿಮಗೆ ರಿಟರ್ನಲ್ಲಿ ಒಳ್ಳೆಯದೇ ಆಗತ್ತೆ ಅಂತ ಕಾಣಿಸ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು. ಐ ಥಿಂಕ್ ಕಮ್ಯುನಿಕೇಷನ್ ಎಲ್ಲೋ ಒಂದು ಕಡೆ, ನೀವು ಯಾರ ಜೊತೆ ಮಾತಾಡ್ಬೇಕಂತ ಇದ್ದೀರಾ ಅವ್ರ ಜೊತೆ ಅಷ್ಟು ಮಾತಾಡ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಕಮ್ಯುನಿಕೇಷನ್ ಮಾಡಿ, ಕ್ಲಿಯರಾಗಿ ಮಾಡಿ. ಸಪೋಸ್ ನೀವು ಕಮ್ಯುನಿಕೇಷನ್ ಮಾಡ್ತಾ ಇದ್ರೂ
ಅದು ಮುಂದೆ ಇರೋ ಪರ್ಸನ್ಗೆ ಅರ್ಥ ಆಗೋ ಥರ ಮಾಡಿ, ಅಥವಾ ನೀವು ಮನಸ್ಸಲ್ಲಿ ಏನೋ ಇದೆ ಬಾಯಲ್ಲಿ ಏನೋ ಸುಮ್ಮನೆ ಹೇಳ್ತಾ ಇದ್ದೀರಾ ಅದು ಬೇಡ. ಸ್ಪೀಕ್ ವಾಟ್ ಯುವರ್ ಹಾರ್ಟ್ ವಾಂಟ್ಸ್ ಟು ಟೆಲ್ ಯು, ನಿಮ್ಮ ಹಾರ್ಟ್ ನಿಮಗೇನು ಹೇಳ್ತಾ ಇದೆ ಅದನ್ನು ಮಾತಾಡಿ. ಅವ್ರ ಜೊತೆ ಮಾತಾಡಿ ಅಥವಾ ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅವ್ರ ಜೊತೆ ಮಾತಾಡ್ಬೋದು. ಕಮ್ಯುನಿಕೇಷನ್ ಮಾಡೋದ್ರಿಂದ ಈ ಮಂತಲ್ಲಿ ತುಂಬ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಹೇಳ್ಬಹುದು. ಸೊ ಡೆಫಿನೆಟ್ಲಿ ಏಂಜಲ್ಸ್ ನಿಮಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತಿದ್ದಾರೆ ಅಂದರೆ ಡೆಫಿನೆಟ್ಲಿ ನೀವೇನು, ನೀವು ಸಪೋಸ್ ಇನ್ನೂ ನ್ಯೂ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂದ್ಕೊಳ್ಳಿ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಬಟ್ ಇನ್ನೂ ಕಮಿಟ್ಮೆಂಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇಲ್ಲ ಆ ಥರ ಇದ್ದರೆ ಡೆಫಿನೆಟ್ಲಿ ನೀವು ಓಪನಾಗಿ ಹೇಳಿ. ಇಲ್ಲಾಂದರೆ ಅವರು ಓಕೆ ಇವ್ರು ಎಷ್ಟೇ ಇಂಟ್ರೆಸ್ಟ್ ಇಲ್ಲ ಏನೋ ಹಂಗೆ ಅಂದ್ಕೊಬಿಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಜಸ್ಟ್ ಟಾಕ್ ಟು ದೆಮ್, ಓಕೆ, ವಾಟ್ ಎವರ್ ಇಟ್ ಈಸ್. ದಿಸ್ ವಾಸ್ ಯುವರ್ ರೀಡಿಂಗ್. ಥ್ಯಾಂಕ್ ಯು ಸೊ ಮಚ್ ಗೈಸ್.